ಪರಿಚಯ ಟಿವಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ನೋಡಿ, ಇದೀಗ ರೊಮೇನಿಯಾ ಮಾವಿನ ಹಣ್ಣು ನೋಡಿ, ಮಾವಿನಕಾಯಿ ನೋಡಿ, ರೊಮೇನಿಯಾ ಮಾವಿನಕಾಯಿ ಇದು. ಇದರಲ್ಲಿ ಈ ಸಲ ನಿಮಗೆ ಕಾಣ್ಬೋದು, ಈಗ ಸುಮಾರಾಗಿದೆ ಈ ಸಲ ನೋಡಿ. ಇದೀಗ ಸುಮಾರು ಒಂದು 10-12 ವರ್ಷದ ಮರ. ಈ ಮಾವಿನ ಮರದಲ್ಲಿ ಕಾಯಿ ಹಿಡಿಯುವುದಿಲ್ಲ, ಹೆಚ್ಚಾಗಿ ಕೆಲವು ಮರದಲ್ಲೆಲ್ಲ ಕಾಯಿ ಹಿಡಿಯುವುದಿಲ್ಲ. ಅದು ಯಾಕೆ ಅಂತೇಳಿ ನಾನು ನಿಮಗೆ ಈ ಸಲ ಒಂದು ಈ ನನ್ನ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಅದು ಅದರ ಬಗ್ಗೆ ನಾನು ಹೇಳ್ತೇನೆ ಈಗ ನಿಮಗೆ ವಿವರವಾಗಿ ಯಾಕೆ ಅಂತ ಹೇಳ್ತೇನೆ ಈಗ ನೋಡಿ. ಮಿತ್ರರೇ ನೋಡಿ, ಈಗ ಈ ವರ್ಷದ ಗಿಡ ಈಗ ನೋಡಿ ರೆಡಿಯಾಗಿದೆ. ಈಗ ಅದರಲ್ಲಿ ಸೈಗನ್ ಇದೆ, ಇಂಟರ್ ಮಂಗಳ ಇದೆ, ಮಂಗಳ ಇದೆ, ಊರಿನ ತಳಿ ಇದೆ, ಆಮೇಲೆ ರತ್ನಗಿರಿ ಇದೆ. ಎಲ್ಲ ಗಿಡ ನೋಡಿ ಈಗ ರೆಡಿಯಾಗಿದೆ. ಈ ಸಲ ಈ ಸಲದ್ದು ಒಳ್ಳೆ ಬಂದಿದೆ ಗಿಡ. ಹಾಗೆಯೇ ಈಗ ಗಿಡ ಹೋಗಲಿಕ್ಕೂ ಶುರುವಾಗಿದೆ ಗಿಡ. ಈಗ ಎಲ್ಲ ಕೆಲವರಿಗೆ ತಗೊಂಡು ಹೋಗಲಿಕ್ಕೆ ಶುರುವಾಗಿದೆ, ಕೆಲವರಿಗೆ ಈಗಾಗಲೇ ಬುಕ್ ಮಾಡಿದ್ದಾರೆ. ಹಾಗೆ ನಿಮಗೆ ಬೇಕಿದ್ದರೆ ನಮ್ಮ ಫೋನ್ ನಂಬರು ನಾನು ಹೇಳ್ತಿದ್ದೇನೆ, 9448123872. ಈ ನಂಬರಿಗೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಬೋದು, ಬೇಕಿದ್ದರೆ ತಗೊಂಡು ಹೋಗ್ಬೋದು. ಈಗಾಗಲೇ ಈಗ ಈ ಸಲ ಬೇಡಿಕೆ ಉತ್ತಮ ಇದೆ, ಆದ ಕಾರಣ ನೀವು ಆದಷ್ಟು ಬೇಗ ಗಿಡ ತಗೊಂಡು ಹೋದರೆ ನಮ್ಮ ಉತ್ತಮ ಜಾತಿಯ ಒಳ್ಳೆಯ ಅಡಿಕೆ ಗಿಡಗಳನ್ನು ನಿಮಗೆ ಪ್ರಥಮ ಆದ್ಯತೆಯಲ್ಲಿ ನಿಮಗೆ ಕೊಡ್ಬೋದು. ಮಿತ್ರರೇ, ಅದಕ್ಕಿಂತ ಮೊದಲು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಬೆಲ್ ಬಟನ್ ಒತ್ತಿ ಒತ್ತಿದರೆ ನಿಮಗೆ ನಾನು ಯಾವ ವಿಡಿಯೋ ಹಾಕಿದರೂ ಕೂಡಲೇ ನಿಮಗೆ ಅದರ ಮೆಸೇಜ್ ಬರ್ತದೆ, ಹಾಗೆ ನಿಮಗೆ ನೋಡಲಿಕ್ಕೆ ಒಳ್ಳೆಯದಾಗ್ತದೆ. ಅದೇ ರೀತಿ ಶೇರ್ ಕೂಡ ಮಾಡಿ. ನೀವು ಶೇರ್ ಮಾಡಿದಷ್ಟು ನನಗೂ ಪ್ರಯೋಜನ ಆಗ್ತದೆ, ನನ್ನ ವಿಡಿಯೋ ವ್ಯೂಸ್ ಜಾಸ್ತಿ ಹೋಗ್ತದೆ. ಆದ ಕಾರಣ ಆದಷ್ಟು ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಮಿತ್ರರೇ, ಸಾಮಾನ್ಯವಾಗಿ ಈ ಕೆಲವು ಮರದಲ್ಲಿ ಕಸಿಗಿಡ, ಆದರೆ ಇದು ಕಸಿಗಿಡವೇ. ಕಸಿಗಿಡ ಆದರೂ ಕೆಲವು ಸಲ ಅದರಲ್ಲಿ ಮಾವಿನ ಹಣ್ಣು ಕಾಯಿ ಮಾವಿನಕಾಯಿ ಆಗೋದಿಲ್ಲ. ಅದು ಯಾಕೆ ಅಂತೇಳಿ ಅದು ಅಷ್ಟು ಯಾರಿಗೆ ಗೊತ್ತೂ ಇರೋದಿಲ್ಲ. ಅದಕ್ಕೆ ಈ ಕೇರಳದಲ್ಲಿ ಮಾವಿನಕಾಯಿ ಆಗೋದಕ್ಕೆ ಒಂದು ರಿಂಗ್ ಅಂತೇಳಿ ಮಾಡ್ತಾರೆ. ಮರಕ್ಕೆ ಸುತ್ತ ಒಂದು ಇಂಚು ಕಟ್ ಮಾಡಿ ರಿಂಗ್ ಮಾಡೋದು ಅಂತೇಳಿ ಮರವನ್ನು. ಹಾಗೆ ಅದು ಮಾಡಿದರೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾನು ನೋಡಿ, ಇದೀಗ ಒಂದು 10-12 ವರ್ಷದ ಮರ, ಇದರಲ್ಲಿ ಇಷ್ಟರವರೆಗೆ ಆಗ್ತಿತ್ತು, ಒಂದು 5-6 ಕಾಯಿ ಆಗ್ತಿತ್ತು. ಅದಕ್ಕೆ ನಾನು ಈ ಸಲ ಏನು ಮಾಡಿದೆ, ಕಳೆದ ಸಲ ಮಳೆಗಾಲ ಹೋದ ಕೂಡಲೇ ನೋಡಿ, ಈ ಕೊಳಿ ಇಲ್ಲಿ ಕೊಳಿ ಇಲ್ಲಿ ಒಂದು 2 ಗೆಲ್ಲು ಮೇಲೆ, ಇಲ್ಲೊಂದು ಗೆಲ್ಲು, ಈ ಕೊಳಿ ಇದೊಂದು ಗೆಲ್ಲು, ಅಲ್ಲಿ ಮೇಲೆ ಒಂದು ಗೆಲ್ಲನ್ನು ಕಟ್ ಮಾಡಿಬಿಟ್ಟೆ, ಏನಾಗ್ತದೆ ನೋಡು ಅಂತೇಳಿ. ಹಾಗೆ 2 ಗೆಲ್ಲು ಕಟ್ ಮಾಡಿದ್ದೇನೆ ನೋಡಿ ಆಗಲೇ. ಹಾಗೆ ಮೇಲೆ ಒಂದು ಗೆಲ್ಲು ದೊಡ್ಡ ಒಳ್ಳೆ ದೊಡ್ಡ ಗೆಲ್ಲನ್ನೇ ಕಟ್ ಮಾಡಿದ್ದೇನೆ, ಏನಾಗ್ತದೆ ನೋಡು ಅಂತೇಳಿ. ಈ ಸಲ ನೋಡಿ, ಇದರಲ್ಲಿ ಒಳ್ಳೆ ಕಾಯಿ ಆಗಿದೆ. ಒಳ್ಳೆ ಕಾಯಿ ಅಂದರೆ ಈ ಸಲ ಸುಮಾರು ಕಾಯಿ ಆಗಿದೆ ನೋಡಿ, ಮೇಲೆಲ್ಲ ಕಾಯಿ ಆಗಿದೆ ನೋಡಿ, ಸುಮಾರು ಆಗಿದೆ ಈ ಸಲ ಒಳ್ಳೆ. ಇದು ರೊಮೇನಿಯಾ, 10-12 ವರ್ಷ ಆಯ್ತಿದ್ದ ಈ ಮರಕ್ಕೆ. ಸುರಿನ ಇಷ್ಟರಿಗೆ ಆಗಲೇ ಇಲ್ಲ, ಈ ವರ್ಷ ಇದರಲ್ಲಿ ಒಳ್ಳೆ ಮಾವಿನ ಹಣ್ಣು ಹಿಡಿದು. ಆದ ಕಾರಣ ನನ್ನ ಲೆಕ್ಕದಲ್ಲಿ ಈ ಗೆಲ್ಲು ಕಡಿದ್ರೂ ಒಂದು ಗೆಲ್ಲು ಕಡಿದ್ರೆ ಮತ್ತೆ ಮಾವಿನಕಾಯಿ ಆಗ್ತದೆ ಅಂತ ಕಾಣ್ತದೆ. ಈ ಮಾವಿನಕಾಯಿ ಆಗದನ್ನು ಮರವನ್ನು ಒಂದೆರಡು ಗೆಲ್ಲು ಕಡಿಬೇಕು. ಮಳೆಗಾಲ ಬರೋದಕ್ಕಿಂತ ಮೊದಲು ಕಡಿದು ಬಿಟ್ಟರೆ ಒಳ್ಳೆ ಮಾವಿನಕಾಯಿ ಹಿಡಿತದೆ. ಅದೇ ರೀತಿ ಇದು ನಮ್ಮವರಿಗೆ ಇದಕ್ಕೆ ಸ್ವಲ್ಪ ಇಲ್ಲಿ ಹುಳಗಳ ಬಾಧೆ ಸ್ವಲ್ಪ ಜಾಸ್ತಿ ಉಂಟು. ಈ ನಮ್ಮವರಿಗೆ ಹಿಡಿಯುವಂಥದ್ದು ಯಾವುದಂತೇಳಿದರೆ ಮಲ್ಲಿಕೆ ಮತ್ತು ನೀಲಂ ಮಾತ್ರ. ಅದು ಈ ಮಲ್ಲಿಕದಲ್ಲಿ ಸಿಪ್ಪೆ ಒಳ್ಳೆ ದಪ್ಪ ಇರ್ತದೆ, ಆದ ಕಾರಣ ಅದಕ್ಕೆ ರೋಗದ ಬಾಧೆ ಸ್ವಲ್ಪ ಕಡಿಮೆ. ಇದರಲ್ಲೆಲ್ಲ ರೋಗ ಎಲ್ಲ ಸ್ವಲ್ಪ ಜಾಸ್ತಿ ಉಂಟು ಗಳಿ. ಇದು ಇದು ಇದರಲ್ಲಿ ಬರ್ತಾ ಉಂಟು ಗಳಿ ಗಳಿ. ಇದು ಈಗಳು ಈ ರೀತಿ ಬಂದು ಇದು ಈಗ ಹುಳ ಆಗ್ತದೆ ಇದರಲ್ಲಿ. ಇದು ಆದರೆ ಈ ಹುಳಕ್ಕೆ ಒಂದು ಟ್ರ್ಯಾಪ್ ಸಿಗ್ತದೆ, ಅದರಲ್ಲಿ ಒಂದು ಈ ಹಾತೆಯನ್ನು ಆಕರ್ಷಣೆ ಮಾಡುವ ಶಕ್ತಿ ಇರುವಂಥ ಒಂದು ಟ್ರ್ಯಾಪ್ ಅಂತ ಸಿಗ್ತದೆ. ಅದನ್ನು ನೀವು ಸಾಧಾರಣ ಒಂದು 5-6 ಮರಕ್ಕೆ ಒಂದು ಟ್ರ್ಯಾಪ್ ಹಾಕಿದರೆ ಆ ಹಾತೆ ಬಂದು ಅದರಲ್ಲಿ ಬಿದ್ದು ಸಾಯ್ತದೆ. ನನಗೆ ಆ ಟ್ರ್ಯಾಪ್ ಮಾತ್ರ ಈ ಸಲ ಸಿಕ್ಕಲಿಲ್ಲ. ಆ ಟ್ರ್ಯಾಪ್ ಹಾಕಿದರೆ ಈ ಆ ರೋಗ ಒಂದು ಕಡಿಮೆ ಆಗ್ತದೆ. ಹೆಚ್ಚಾಗಿ ಈ ಅಂಥ ಹುಳ ಬಂದು ಬೀಳುವಂಥದ್ದು ರೋಗ ಕಡಿಮೆ ಆಗ್ತದೆ. ಹಾಗೆಯೇ ಮಾವಿಗೆ ಮತ್ತೆ ದೊಡ್ಡ ಒಂದು ಉಪದ್ರ ಅಂದರೆ ಅದೇ ಈ ಟೀ ಮಾಸ್ಕಿಟೋ ಥರದ ಆ ಒಂದು ರೋಗ. ಮತ್ತು ಇಲ್ಲದ್ರೆ ನಮಗೆ ಅದೇ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಮತ್ತು ಕೂಡ ಮಾವಿಗೆ ಸ್ವಲ್ಪ ಕಷ್ಟವೇ. ಅಂದರೆ ಬಿಸಿಲು ಬೇಕು ನೋಡಿ, ಇದು ಬಿಸಿಲಿಗೆ ಒಳ್ಳೆ ಬಿಸಿಲು ಉಂಟು ಇದಕ್ಕೆ. ಈಗ ಮೊದಲು ನೆರಳಿತ್ತು, ಈಗ ಒಳ್ಳೆ ಬಿಸಿಲಾದ ಕಾರಣ ಬಿಸಿಲು ಉಂಟು. ಆದರೂ ನೀರು ಕೂಡ ನಾನು ಮೊದಲು ಹಾಕ್ತಿದ್ದೆ, ಈಗ ನೀರು ಕೂಡ ಹಾಕೋದಿಲ್ಲ. ಹಾಗಾಗಿ ಈ ಸಲ ಒಳ್ಳೆ ಮಾವಿನಕಾಯಿ ಹಣ್ಣು ಆಗಿದೆ. ಇದೇ ರೀತಿ ನನ್ನಲ್ಲಿ ಇರಲಿ ಒಂದು 100-150 ಮರ ಉಂಟು, ಯಾವುದೂ ಇಲ್ಲ ಈ ಸಲ. ಯಾವುದರಲ್ಲಿಯೂ ಹಿಡಿಲ್ಲ ಈ ಸಲ, ಭಾರಿ ಕಡಿಮೆ. ಇಲ್ಲದ್ರೆ ನನಗೆ ಸ್ವಲ್ಪ ಮಲ್ಲಿಗೆ ಎಲ್ಲ ಸುಮಾರು ಆಗ್ತಿತ್ತು. ಹಾಗೆ ಈ ಸಲ ಇದು ರಮಣೀಯ ಸ್ವಲ್ಪ ಆಗಿದೆ ನೋಡಿ. ಹಾಗೆ ನೀವು ಕೂಡ ನಿಮ್ಮಲ್ಲಿ ಕೂಡ ಈ ಮಾವಿನ ಮರ ಫಸಲು ಬರದಿದ್ದರೆ ಈ ರೀತಿ ಗೆಲ್ಲು ಕಡಿದು ನೋಡ್ಬೋದು ಹೇಗೆ ಆಗ್ತದೆ ಅಂತೇಳಿ. ಗೆಲ್ಲು ಕಡಿದು ನೋಡಿದರೆ ಈಗ ನಾನು ಮಾತ್ರವಲ್ಲ, ನಿಮಗೆ ಫಸಲು ಬಂದಿದೆ ಅಂತ ನಿಮಗೆ ಗೊತ್ತಾಗ್ಬೋದು.
ರೀತಿ ನನ್ನ ಈ ಒಂದು ವಿಡಿಯೋ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ನಮಸ್ಕಾರ.